ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬಾಬು ರಾಜ್ಯದಲ್ಲಿರುವ ಎಲ್ಲ ಸಂಘಟನೆಗಳು ಒಗ್ಗೂಡಿ ಪ್ರಾದೇಶಿಕ ಪಕ್ಷ ಕಟ್ಟಲು ಚಿಂತನೆ ಮಾಡಲಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಸಿದ್ದಗಂಗಾ ಮಠದಲ್ಲಿ ಹೇಳಿಕೆ ನೀಡಿದ್ದಾರೆ ರಾಜ್ಯದ ಎಲ್ಲ ಸಂಘಟನೆಗಳು ಒಗ್ಗೂಡಿ ಪ್ರಾದೇಶಿಕ ಪಕ್ಷ ಕಟ್ಟಲು ತೀರ್ಮಾನ ಕೈಗೊಳ್ಳಲಾಗುತ್ತಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ತಿಳಿಸಿದರು ಬಳ್ಳಾರಿಯಲ್ಲಿ ಜನವರಿ 17ರಂದು ನಡೆಯಲಿರುವ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಲು ತೆರಳುವ ಮಾರ್ಗ ಮಧ್ಯೆ ನಗರದ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಹಿರಿಯ ಶ್ರೀಗಳಾದ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಗದ್ದುಗೆಗೆ ದರ್ಶನ ಪಡೆದು ನಂತರ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳ ಆಶೀರ್ವಾದ ಪಡೆದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ನಾವೆಲ್ಲ ಎಷ್ಟೇ ಹೋರಾಟ ಮಾಡಿದರೂ ಲಾಠಿ ಏಟು ಬೂಟಿ ನೀಟು ಜೈಲು ನೆರವಾಸದಂತಹ ಶಿಕ್ಷೆ ಅನುಭವಿಸುತ್ತಿದ್ದು ಹೋರಾಟಗಳನ್ನ ಹತ್ತಿಕ್ಕುವ ಕೆಲಸವನ್ನ ಸರ್ಕಾರಗಳು ಮಾಡುತ್ತಿರುವುದರಿಂದ ನಮ್ಮ ಮುಂದಿನ ಯೋಚನೆ ಈ ರಾಜ್ಯದಲ್ಲಿ ಪ್ರಾದೇಶಿಕ ಶಕ್ತಿ ಉದ್ಭವವಾಗಬೇಕು ಅದಕ್ಕಾಗಿ ಅನೇಕ ಸಂಘಟನೆಗಳು ಎಲ್ಲ ಒಟ್ಟಿಗೆ ಸೇರಿ ಮುಂದಿನ ದಿನಗಳಲ್ಲಿ ಚಿಂತನೆ ಮಾಡುವಂತಹ ಕೆಲಸವನ್ನ ಮಾಡುತ್ತಿವೆ ಎಂದರು ಇಂದು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಹಾಗೂ ರೈತರ ಅನೇಕ ಸಮಸ್ಯೆಗಳು ಪರಿಹರಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಪಕ್ಷಗಳು ಹಲವು ವರ್ಷಗಳಿಂದಲೂ ವಿಫಲವಾಗಿವೆ ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ನಾವೆಲ್ಲ ಜನಪರ ರೈತ ಪರ ದಲಿತ ಪರ ಕನ್ನಡ ಪರ ಸಂಘಟನೆಗಳೆಲ್ಲ ಒಟ್ಟಿಗೆ ಸೇರಿ ಪ್ರಾದೇಶಿಕ ಚಿಂತನೆ ಕಡೆಗೆ ಗಮನ ಕೊಡುವಂತಹ ತೀರ್ಮಾನವನ್ನ ಜನವರಿ 17ರ ಸಭೆಯಲ್ಲಿ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಭಾಷಾ ವಿಚಾರದಲ್ಲಾಗಲಿ ಕನ್ನಡಿಗರ ವಿಷಯದಲ್ಲಾಗಲಿ ರೈತರ ವಿಷಯದಲ್ಲಾಗಲಿ ಕನ್ನಡಿಗರ ಉದ್ಯೋಗದ ವಿಷಯದಲ್ಲಾಗಲಿ ಐತಿಹಾಸಿಕ ಹೋರಾಟಗಳನ್ನ ಮಾಡಿದ್ದು ರೈಲ್ವೆ ಇಲಾಖೆಯಲ್ಲಿ ಕನ್ನಡದಲ್ಲಿ ಪರೀಕ್ಷೆಯನ್ನ ಬರೆಯಬೇಕಾದರೆ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳು ಈಚೆ ಬರಬೇಕಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಸೆರೆವಾಸದಿಂದಲೇ ಆಗಿರುವಂತಹದ್ದು ಎಂದು ತಿಳಿಸಿದರು ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಅನೇಕ ಮಂದಿ ಮರಾಠಿಗರು ಹುಟ್ಟಿ ನಮ್ಮ ಹೋರಾಟಗಳಲ್ಲಿ ನಮ್ಮ ಜೊತೆಯಲ್ಲೇ ಇದ್ದಾರೆ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಹೆಸರನ್ನು ವಿರೋಧ ಮಾಡಬಹುದು ಆದರೆ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದು ಬಂದಂತವರನ್ನ ನಾವು ವಿರೋಧ ಮಾಡುವುದಕ್ಕಾಗುವುದಿಲ್ಲ ಅವರೆಲ್ಲ ಕನ್ನಡಿಗರಾಗಿ ಹುಟ್ಟಿ ಬದುಕುತ್ತಿದ್ದಾರೆ ಅವರ ಬಗ್ಗೆ ಎಲ್ಲರಿಗೂ ಮೃತ ಧೋರಣೆ ಇದೆ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಬೇರೆ ರಾಜ್ಯದಲ್ಲಿ ಇಲ್ಲದೇ ಇರುವುದರಿಂದ ನಮ್ಮ ರಾಜ್ಯದಲ್ಲಿ ಸ್ಥಾಪನೆ ಮಾಡುವುದಕ್ಕೆ ನಮ್ಮ ವಿರೋಧ ಇದೆ ಎಂದರು ಜನವರಿ 21ರಂದು ಶ್ರೀಗಳು ಐಕ್ಯವಾದಂತಹ ದಿನ ಅಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉತ್ತರ ಕರ್ನಾಟಕದ ಅನೇಕ ಕಡೆ ದಾಸೋಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಸಂಘಟನೆ ಮತ್ತಷ್ಟು ಬಲಿಷ್ಠವಾಗಿ ಕಟ್ಟಲು ಪ್ರಜಾಪ್ರಭುತ್ವ ಅಡಿಯಲ್ಲಿ ಜಾತ್ಯತೀತವಾಗಿ ಸಂಘಟನೆಯ ಸದಸ್ಯತ್ವ ಆಂದೋಲನದ ಮೂಲಕ ಬಲಿಷ್ಠವಾಗಿ ಕಟ್ಟುವುದಕ್ಕೋಸ್ಕರ ತುಮಕೂರು ಜಿಲ್ಲಾಧ್ಯಕ್ಷರನ್ನಾಗಿ ಡಮರು ಕೇಶರವರನ್ನ ಆಯ್ಕೆ ಮಾಡಿದ್ದು ತುಮಕೂರು ಜಿಲ್ಲೆಯಲ್ಲಿಯೂ ಸಹ ಸಂಘಟನೆಯನ್ನ ಬಲಿಷ್ಠವಾಗಿ ಕಟ್ಟಲು ಮುಂದಾಗಿದ್ದೇವೆ ಎಂದು ತಿಳಿಸಿದರು ಕನ್ನಡಿಗರ ವಿಷಯದಲ್ಲಿ ರೈತರ ವಿಷಯದಲ್ಲಿ ಕನ್ನಡಿಗರ ಉದ್ಯೋಗದ ವಿಷಯದಲ್ಲಿ ಐತಿಹಾಸಿಕ ಹೋರಾಟಗಳನ್ನು ಮಾಡಿ ರೈಲ್ವೆ ಇಲಾಖೆಯಲ್ಲಿ ಕನ್ನಡದಲ್ಲಿ ಪರೀಕ್ಷೆಯನ್ನು ಬರೀಬೇಕಾದ್ರೆ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳು ಈಚೆ ಬರಬೇಕಾದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಶರವಾಸ ಇದರಿಂದನೇ ಆಗಿರುವಂಥದ್ದು. ರಾಜಿ ಯಾವುದೇ ಸರ್ಕಾರ ಇರ್ಬೋದು, ಭಾಷಾ ವಿಷಯದಲ್ಲಿ ಕನ್ನಡಿಗರ ವಿಷಯದಲ್ಲಿ ಯಾವತ್ತೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ರಾಜಿಯನ್ನು ನಾವು ಮಾಡ್ಕೊಳ್ಳಲ್ಲ. ದಿಟ್ಟುವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಶಾಸ್ತ್ರೀಯ ಸ್ಥಾನಮಾನಕ್ಕಾಗಿ, ಕಾವೇರಿಗಾಗಿ, ಕಳಸ ಬಂಡೂರಿಗಾಗಿ ಅನೇಕ ಹೋರಾಟಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಮಾಡಿದ್ದೀವಿ. ಡೆಲ್ಲಿ ತನಕ ಹೋಗಿ ಹೋರಾಟವನ್ನು ಮಾಡಿ ಯಶಸ್ವಿ ಆಗಿದ್ದೀವಿ. ಕರ್ನಾಟಕದಲ್ಲಿ ಅನೇಕ ಜನ ಮರಾಠಿಗರು ನಮ್ಮ ಜೊತೆ ಹುಟ್ಟಿ ನಮ್ಮ ಹೋರಾಟಗಳಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ. ಆ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಹೆಸರನ್ನು ವಿರೋಧ ಮಾಡ್ಬೋದು, ಕರ್ನಾಟಕದಲ್ಲಿ ಹುಟ್ಟಿದಂಥ ಮರಾಠಿಗಳನ್ನ ನಾವು ಯಾರೂ ವಿರೋಧ ಮಾಡೋಕ್ಕಾಗಲ್ಲ. ಅವರೆಲ್ಲ ಕನ್ನಡಿಗರಾಗಿ ಬದುಕ್ತಾ ಇದ್ದಾರೆ, ಅವ್ರ ಬಗ್ಗೆ ಎಲ್ಲರೂ ಸಹ ಮೃದು ಧೋರಣೆ ಇದೆ. ಆದರೆ ಆ ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನು ಈ ನಮ್ಮ ಬೇರೆ ರಾಜ್ಯದಲ್ಲಿ ಇಲ್ಲದೇ ಇರುವಂಥದ್ದು ಕರ್ನಾಟಕದಲ್ಲಿ ಮಾಡಿರೋದ್ರಿಂದ ಅದನ್ನು ನಾವು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೀವಿ, ಇನ್ನೂ ಸಹ ವಿರೋಧ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಹೋರಾಟಗಾರರು ನಾವು ಎಷ್ಟೇ ಹೋರಾಟ ಮಾಡಿದರೂ ಲಾಠಿ ಏಟು ಬೂಟಿ ನೆಟ್ಟು ಜೈಲು ಸೆರವಾಸವನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ನಾವು ಮುಂದಿನ ಯೋಚನೆ ಈ ರಾಜ್ಯದಲ್ಲಿ ಪ್ರಾದೇಶಿಕ ಶಕ್ತಿ ಉದ್ಭವ ಆಗಬೇಕು, ಅದಕ್ಕಾಗಿ ಅನೇಕ ಸಂಘಟನೆಗಳು ಎಲ್ಲ ಒಟ್ಟಿಗೆ ಮುಂದಿನ ದಿನಗಳಲ್ಲಿ ಚಿಂತನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇನ್ನು ಈ ಸಭೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತುಮಕೂರು ಜಿಲ್ಲಾಧ್ಯಕ್ಷ ಡಮರುಗೇಶ್ ಸೇರಿದಂತೆ ಕರವೇ ಪದಾಧಿಕಾರಿಗಳು ಹಾಜರಿದ್ದರು. ದೇವನಹಳ್ಳಿಗೆ ಆಗಮಿಸಿದ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿಗೆ ಕ್ರೇನ್ ಮೂಲಕ 500 ಕೆಜಿ ಸೇಬಿನ ಹಾರ ಹಾಕುವ ಮೂಲಕ ಅದ್ದೂರಿಯಿಂದ ಸ್ವಾಗತಿಸಲಾಯಿತು. ಬೆಂಗಳೂರಿನಿಂದ ದೇವನಹಳ್ಳಿಗೆ ಆಗಮಿಸುತ್ತಿರುವ ಎಚ್ಡಿಕೆ ಮಹಿಳೆಯರಿಂದ ಪೂರ್ಣ ಕುಂಭದೊಂದಿಗೆ ಅದ್ದೂರಿಯಾದ ಸ್ವಾಗತ. ಕ್ರೇನ್ ಮೂಲಕ 500 ಕೆಜಿಯ ಸೇಬಿನ ಹಾರ ಹಾಕಿ ಅಭಿಮಾನಿಗಳಿಂದ ಅದ್ದೂರಿಯಾದ ಸ್ವಾಗತ ಮಾಡಿದರು. ನಂತರ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಗೆದ್ದವರಿಗೆ ಅಭಿನಂದನಾ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು. ಕುಮಾರಸ್ವಾಮಿ ರವರನ್ನ ಬರಮಾಡಿಕೊಂಡ ದೇವನಹಳ್ಳಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ನಡೆಯುತ್ತಿರುವ ಅಭಿನಂದನಾ ಸಮಾವೇಶದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣ ನನ್ನ ಪಕ್ಷ ಬಿಜೆಪಿ
ಪಕ್ಷದಲ್ಲಿ ವಿಲೀನವಾಗುತ್ತೆ ಅಂತ ಪೇಪರ್ನಲ್ಲಿ ಬರೆಸಿದ್ರು. ಆದ್ರೆ ಇದು ನೀವು ಕಷ್ಟದಿಂದ ಕಟ್ಟಿದ ಪಕ್ಷ, ಆ ರೀತಿ ಯಾವುದು ನಡೆದಿಲ್ಲ ಎಂದು ಸಮಾವೇಶ ಉದ್ದೇಶಿಸಿ ಮಾಜಿ ಸಿಎಂ ಎಚ್ ಡಿ ಕೆ ಹೇಳಿಕೆ ನೀಡಿದ್ದರು. ಶಾಸಕರನ್ನ ಖರೀದಿ ಮಾಡುವ ದಿನಗಳಲ್ಲಿ ನಾರಾಯಣಸ್ವಾಮಿ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಸಮ್ಮಿಶ್ರ ಸರ್ಕಾರದಲ್ಲಿ ದೇವನಹಳ್ಳಿಯ ಮತ್ತು ನೆಲಮಂಗಲ ಜೆಡಿಎಸ್ ಶಾಸಕರ ಮೇಲೆ ಒತ್ತಡ ತಂದಿದ್ರು. ಸ್ವತಂತ್ರ ಪಕ್ಷವಾಗಿ ಅಧಿಕಾರ ನೀಡುವಂತ ಜನರಿಗೆ ನಾನು ಮನವಿ ಮಾಡಿದ್ದೆ. ಆದ್ರೆ 2018ರಲ್ಲೂ ನಮ್ಮ ಸಂಖ್ಯೆ 37ಕ್ಕೆ ನಿಂತಿತ್ತು. ಆದ್ರೂ ದೇವನಹಳ್ಳಿಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆದ್ದಿದ್ರು. ನಾನು ನಾಡಿನ ಜನ ರೈತರ ಸಾಲ ಮನ್ನಾ ಮಾಡುವುದಾಗಿ ಹೇಳಿದ್ದೆ. ಅದನ್ನ ನನ್ನ ಇತಿಮಿತಿಯಲ್ಲಿ ಘೋಷಣೆ ಮಾಡಿದ್ದೆ. 2018ರಲ್ಲಿ ಕಾಂಗ್ರೆಸ್ ಸಿಎಂ ಬಜೆಟ್ ಮಂಡನೆ ಮಾಡಿದ್ರು. ನಾನು ಯಾರ ಮನೆಗೂ ಹೋಗಿ ನನ್ನ ಸಿಎಂ ಮಾಡಿ ಅಂತ ಕೇಳಿರಲಿಲ್ಲ. ಆದರೆ ಅವರೇ ನಮ್ಮ ಮನೆಗೆ ದೆಹಲಿಯಿಂದ ಒತ್ತಡ ತಂದು ನನ್ನನ್ನು ಸಿಎಂ ಮಾಡಿದ್ರು. ನಂತರ ನನ್ನ ಮೇಲೆ ಮಂತ್ರಿ ಮಾಡುವವರು ಹಲವು ಇಲಾಖೆಗಳನ್ನ ಅವರಿಗೆ ಕೊಡಬೇಕು, ಬಜೆಟ್ ಮಂಡನೆ ಮಾಡಬಾರದು ಅಂತ ಒತ್ತಡ ತಂದ್ರು. ಆದರೆ ಜನ ಎಚ್ಚೆತ್ತುಕೊಳ್ತಿಲ್ವಲ್ಲ ಅನ್ನೋ ನೋವು ನನಗಿದೆ. ಆದರೆ ದುಡ್ಡು ಮಾತ್ರ ಚೆನ್ನಾಗಿ ಹರಿದಿದೆ. ಸದಾನಂದ ಗೌಡರವರು ಸಿಎಂ ಆಗಿದ್ದಾಗ 1 ವರ್ಷದಲ್ಲಿ ಎತ್ತಿನಹೊಳೆ ಯೋಜನೆ ಪೂರ್ಣಗೊಳಿಸ್ತೀವಿ ಎಂದು ಹೇಳಿದ್ರು. 2011ರಲ್ಲಿ ಈ ರೀತಿ ಹೇಳಿಕೆ ನೀಡಿದ್ರು. ಆದರೆ 10 ವರ್ಷವಾದರೂ ಯೋಜನೆ ಪೂರ್ಣಗೊಂಡಿಲ್ಲ. ನಾನು ರೈತರಿಗೆ ಕೊಟ್ಟ ಎಲ್ಲ ಕಾರ್ಯಕ್ರಮಗಳನ್ನ ಸರ್ಕಾರ ನಿಲ್ಲಿಸಿಕೊಂಡಿದೆ. 10 ಲಕ್ಷ ಬೀದಿ ವ್ಯಾಪಾರಿಗಳಿಗೆ 5,000 ರೂಪಾಯಿ ಕೊಡ್ತೀವಿ, 10,000 ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು. 50,000 ಕೋಟಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು ನರೇಂದ್ರ ಮೋದಿ ಅವರು. ನಾನೀಗ ಮಾಹಿತಿಗಳಿಂದ ತರಿಸಿಟ್ಟಿದ್ದೇನೆ. ಇವತ್ತು 50 ಲಕ್ಷ ಕುಟುಂಬಗಳಿಗೆ ಕೊಡ್ತೀವಿ ಅಂತ ಏನ್ ಹೇಳಿದ್ರು ಆ ಬೀದಿ ವ್ಯಾಪಾರಿಗಳಿಗೆ ದೇಶದಲ್ಲಿ, ಇಲ್ಲಿವರೆಗೆ ತಲುಪಿರ್ತಕ್ಕಂಥದ್ದು 1-3 ಲಕ್ಷ 3.5 ಲಕ್ಷ ಕೊಟ್ಟವ್ರು. ಕರ್ನಾಟಕದಲ್ಲಿ 2 ಲಕ್ಷ ಜನ ಅರ್ಜಿ ಹಾಕಿದ್ರು, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 60-65 ಸಾವಿರ ಜನಕ್ಕೆ ಸಿಕ್ಕಿದೆ ಅಂತಕ್ಕಂಥ ಹೇಳ್ತಾರೆ. ಇದು ಇವರು ಕೊಡ್ತಕ್ಕಂಥ ಘೋಷಣೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಯಾವ ರೀತಿ ಅನುಷ್ಠಾನಿ ತರ್ತಾ ಇದ್ದಾರೆ ಅಂತಕ್ಕಂಥದ್ದು ತಾವು ಯೋಚನೆ ಮಾಡಿ. ಅದೇ ರೀತಿಯಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಬರೀ ರೈತರ ಬಗ್ಗೆ ಚಿಂತನೆ ಮಾಡಿದ್ದಲ್ಲ, ಯುವಕರಿಗೆ ಉದ್ಯೋಗ ದೊರಕಬೇಕು. ಈಗ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ ಆತ್ಮ ನಿರ್ಭರ್ ಕಾರ್ಯಕ್ರಮ ಅಂತೇಳಿ. ದೇವನಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿ, ಜೆಡಿಎಸ್ ಪಕ್ಷ ನಿಷ್ಠೆಯಲ್ಲಿ ನಾನು ಶಾಸಕನಾಗಿದ್ದು ಜೀವ ಇರುವ ತನಕ ಪಕ್ಷದ ನಿಷ್ಠೆಯಿಂದ ಇರುತ್ತೇನೆ. ಯಾವುದೇ ಕಾರಣಕ್ಕೂ ಪಕ್ಷ ತೊರೆಯುವ ಕಾರ್ಯ ಮಾಡುವುದಿಲ್ಲ, ಜೆಡಿಎಸ್ ಪಕ್ಷದಲ್ಲೇ ಇರುತ್ತೇನೆ. ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಉತ್ತಮ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ರೈತರ ಸಾಲ ಮನ್ನಾ, ವಿದ್ಯಾರ್ಥಿಗಳಿಗೆ ಬೈಸಿಕಲ್ ವಿತರಣೆ, ಒಂದಂಕಿ ಲಾಟರಿ ನಿಷೇಧ, ಹೀಗೆ 10 ಹಲವಾರು ಕಾರ್ಯಕ್ರಮಗಳನ್ನ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ದೇವನಹಳ್ಳಿ ವಿಧಾನಸಭೆ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ಬಿಡುಗಡೆ ಮಾಡಿ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ ಎಂದರು. ಬರ್ತಾ ಇದ್ದಾರೆ, ನಮಗೆ ಸನ್ಮಾನ ಮಾಡ್ತಾರೆ ಅನ್ನೋ ಒಂದು ಕಾರ್ಯಸೂಚಿಯಿಂದ ಇಷ್ಟೆಲ್ಲ ಬಂದಿದ್ದೀರಿ. ಅದಕ್ಕೆ ನಾನು ಶಾಶ್ವತವಾಗಿ ದೇಶದಲ್ಲಿ ಉಸಿರು ಬಂದು ನಿಮ್ಮೆಲ್ರಿಗೂ ಮತ್ತೆ ಪಕ್ಷಕ್ಕೆ ಚುನಾವಣೆಯಾಗಿರ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಏನ್ ಇವತ್ತು ಈ ದಿವಸ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಕುಮಾರಣ್ಣ ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ರು. ಯಾಕಂದ್ರೆ ಅಂತ ಕರುಣಾಮಯ ಮುಖ್ಯಮಂತ್ರಿಗಳ ಅಧಿಕಾರಾವಧಿಯಲ್ಲಿ ಮಾಡಿರ್ತಕ್ಕಂತ ಕೆಲಸಗಳು ಮತ್ತೆ ಅವರ ರೂಪುರೇಷೆಗಳು ಮತ್ತೆ ಅವರಲ್ಲಿರ್ತಕ್ಕಂತ ಅಜೆಂಡಾ ಏನಿತ್ತು, ಈ ರಾಷ್ಟ್ರದಲ್ಲಿ ಭಾರತ ದೇಶದಲ್ಲಿ ನಾನು ಕಂಡಂತ ಅದ್ಭುತ ನಾಯಕರು ಸನ್ಮಾನ್ಯ ನಮ್ಮ ಎಚ್ ಡಿ ಕುಮಾರಣ್ಣ ಅವರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರಾದ ಭೀಮುನೇಗೌಡ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಇರಿಗೇನಹಳ್ಳಿ ಶ್ರೀನಿವಾಸ, ತಾಲೂಕು ಜೆಡಿಎಸ್ ಮುಖಂಡರು, ಪುರಸಭೆ ಸದಸ್ಯರು, ಗ್ರಾಮ ಪಂಚಾಯತಿ ನೂತನ ಸದಸ್ಯರುಗಳು ಭಾಗವಹಿಸಿದ್ದರು. ಕುಣಿಗಲ್ ತಾಲೂಕಿನ ಕುಪ್ಪೆ ಗ್ರಾಮದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹತ್ತಿಕೊಂಡು ವ್ಯಾನ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಕುಣಿಗಲ್ ತಾಲೂಕಿನ ಅಮೃತೂರು ಹೋಬಳಿ ಕುಪ್ಪೆ ಗ್ರಾಮದಲ್ಲಿ ರಸ್ತೆಯಲ್ಲಿ ಹಾಕಿದ ಹುರುಳಿ ಒಕ್ಕಣ್ಣೆ ಮೇಲೆ ಮಾರುತಿ ಇಕೋ ವ್ಯಾನ್ ಚಲಿಸಿದ ಪರಿಣಾಮ ಒಕ್ಕಣ್ಣೆಗೆ ಹಾಕಿದ ಹುರುಳಿ ಕಾಳಿನ ಒಣಗಿದ ಗಿಡಗಳು ವ್ಯಾನ್ ಸೈಲೆನ್ಸರ್ಗೆ ತಾಕಿ ಬೆಂಕಿ ಹತ್ತಿಕೊಂಡು ವ್ಯಾನ್ ಸಂಪೂರ್ಣ ಸುಟ್ಟು ಕರಕಲಾದ ಘಟನೆ ಶನಿವಾರ ಸಂಜೆ ನಡೆದಿದೆ. ಬೆಂಗಳೂರಿನ ಸತೀಶ್ ಎಂಬುವರು ತಮ್ಮ ಸ್ವಗ್ರಾಮ ಅರ್ಜುನಹಳ್ಳಿ ಹೋಗುವಾಗ ಈ ಘಟನೆ ನಡೆದಿದ್ದು ಹುಳಿಯೂರು ದುರ್ಗ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಸತೀಶ್ ಮತ್ತು ಕುಟುಂಬದವರು ಹೊಗೆ ಆಡುವುದನ್ನ ಕಂಡು ವಾಹನದಿಂದ ಕೆಳಗಿಳಿದ ಪರಿಣಾಮ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ವಾಹನ ಸವಾರರಿಗೆ ಇನ್ನೊಂದು ಎಚ್ಚರಿಕೆಯಾಗಿದ್ದು ಬಹುತೇಕ ಹೆದ್ದಾರಿಗಳಲ್ಲಿ ರೈತರು ತಮ್ಮ ಬೆಳೆಯ ಒಕ್ಕಣೆಗಾಗಿ ರಾಗಿ, ಹುರುಳಿ, ಜೋಳ, ಇತರ ಬೆಳೆಗಳ ಒಣ ಗಿಡಗಳನ್ನು ರಸ್ತೆ ಮೇಲೆ ಹಾಕಿದಾಗ ವಾಹನ ಸವಾರರು ಜಾಗರೂಕರಾಗಿ ಇಂತಹ ಘಟನೆಗಳು ತಪ್ಪಿಸಬಹುದು ಎಂದರು. ಕೊರೋನಾ ಲಸಿಕೆ ನೀಡುವ ಕಾರ್ಯಕ್ಕೆ ಶಾಸಕ ಕೃಷ್ಣಾರೆಡ್ಡಿರವರು ಚಿಂತಾಮಣಿಯಲ್ಲಿ ಚಾಲನೆ ನೀಡಿದರು.
ಪ್ರಧಾನಿ ನರೇಂದ್ರ ಮೋದಿಯ ನಿರಂತರ ಪ್ರೋತ್ಸಾಹ ಹಾಗೂ ವಿಜ್ಞಾನಿಗಳ ಅವಿರತ ಪ್ರಯತ್ನದಿಂದ ಅತಿ ಶೀಘ್ರವಾಗಿ ಮಹಾಮಾರಿ ಕೊರೋನಾ ವೈರಸ್ಗೆ ಲಸಿಕೆಯನ್ನ ಕಂಡುಹಿಡಿದು ವಿಶ್ವದಲ್ಲಿ ದೇಶದ ಕೀರ್ತಿ ಪತಾಕೆಯನ್ನ ಹಾರಿಸುವುದು ಅಭಿನಂದನೀಯ ಎಂದು ಶಾಸಕ ಎಂ ಕೃಷ್ಣಾರೆಡ್ಡಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೋವಿಡ್-19 ಲಸಿಕೆ ನೀಡುವ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಶಾಸಕರು, ಕೇವಲ 10 ತಿಂಗಳಿನಲ್ಲಿ ದೇಶದ ವಿಜ್ಞಾನಿಗಳು ಲಸಿಕೆ ಕಂಡುಹಿಡಿಯುತ್ತಿರುವುದು ಶ್ಲಾಘನೀಯ ಎಂದರು. ಸದ್ಯಕ್ಕೆ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಎಂಬ 2 ಲಸಿಕೆಯನ್ನ ನೀಡಲಾಗುತ್ತಿದೆ. ಮೊದಲ ಹಂತದಲ್ಲಿ ಕೋವಿಡ್-19 ಮುಂಚೂಣಿಯಲ್ಲಿ ಕೆಲಸ ಮಾಡುವ ವಾರಿಯರ್ಸ್ಗೆ ಲಸಿಕೆಯನ್ನ ನೀಡಲಾಗುತ್ತದೆ. ಎರಡನೇ ಹಂತದಲ್ಲಿ ನಗರಸಭೆ, ಕಂದಾಯ ತಾಲೂಕು ಪಂಚಾಯಿತಿ ಮತ್ತಿತರ ಎಲ್ಲ ಕಚೇರಿಗಳ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ನೀಡಲಾಗುತ್ತದೆ. ನಂತರ ಸಾರ್ವಜನಿಕರಿಗೆ ನೀಡಲಾಗುತ್ತದೆ ಎಂದು ತಿಳಿಸಿದರು. ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಸುಸಜ್ಜಿತ ಲಸಿಕಾ ಕೇಂದ್ರವನ್ನ ಸ್ಥಾಪಿಸಲಾಗಿದೆ. ಪ್ರತಿನಿತ್ಯ 100 ಜನಕ್ಕೆ ಲಸಿಕೆ ನೀಡಲಾಗುತ್ತದೆ. ಕೆಲವರಿಗೆ ಜ್ವರ, ಸ್ವಲ್ಪ ನೋವು ಬರಬಹುದು. ಯಾವುದೇ ಭಯ ಅಥವಾ ಆತಂಕವಿಲ್ಲದೆ ಲಸಿಕೆಯನ್ನ ಪಡೆಯಬಹುದು. ಅಕಸ್ಮಾತ್ ಏನಾದರೂ ತೊಂದರೆ ಕಾಣಿಸಿಕೊಂಡರೆ ಚಿಕಿತ್ಸೆಗಾಗಿ 3 ಹಾಸಿಗೆಯನ್ನ ಕೇಂದ್ರದಲ್ಲಿ ಕಾಯ್ದಿರಿಸಲಾಗಿದೆ. 1 ಆಂಬ್ಯುಲೆನ್ಸ್ ಸದಾ ಸಿದ್ಧವಾಗಿರುತ್ತದೆ ಎಂದರು. ಬೇರೆ ಆಸ್ಪತ್ರೆಗಳಿಗೆ ಕೂಡ ಆಂಬ್ಯುಲೆನ್ಸ್ ಕೂಡ ರೆಡಿ ಇಟ್ಕೊಂಡು ಆಂಬ್ಯುಲೆನ್ಸ್ ಕೂಡ ಕಳಿಸಿ ಮಾಡುವಂತದ್ದಾಗ್ತದೆ. ಬಹುಶಃ ನನಗೆ ಗೊತ್ತಿರ್ತಕ್ಕಂಥ ಇದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳಾಗೋದಿಲ್ಲ. ಬಹುಶಃ ಅಕಸ್ಮಾತ್ ಬಂದರೆ ಜ್ವರ ಬರ್ಬೋದು, ಜ್ವರ ಬಂದರೂ ಕೂಡ ಯಾರೂ ಆತಂಕ ಪಡುವಂಥ ಅಗತ್ಯ ಇಲ್ಲ. ಬಹುಶಃ ಇವತ್ತು ನಿಜವಾಗಲೂ ಕೂಡ ದೇಶದಲ್ಲಿ ಇದು ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ. ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಆರೋಗ್ಯ ಸಚಿವರಿಗೂ ಕೂಡ ಈ ವಿಚಾರವಾಗಿ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಲಸಿಕಾ ಕೇಂದ್ರದ ಮುಂದೆ ರಂಗೋಲಿ ಹಾಕಿ ಬೆಲೂನ್ ಹಾಗೂ ತೋರಣಗಳನ್ನ ಕಟ್ಟಿ ಅಲಂಕರಿಸಲಾಗಿತ್ತು. ಕೇಂದ್ರದಲ್ಲಿ ಲಸಿಕಾ ಸಂಗ್ರಹಣೆ ಕೊಠಡಿ, ಲಸಿಕೆ ನೀಡುವ ಕೊಠಡಿ ಹಾಗೂ ಕೈದಿರಿಸಿದ್ದ ಕೊಠಡಿ ಸೇರಿ 3 ಕೊಠಡಿಗಳನ್ನ ಸ್ಥಾಪಿಸಲಾಗಿದೆ. ತುರ್ತು ಪರಿಸ್ಥಿತಿಯನ್ನ ಎದುರಿಸಲು 2 ವೈದ್ಯರು ಹಾಗೂ 4 ಸಿಬ್ಬಂದಿ ಸೇರಿ 6 ಜನ ತಂಡವನ್ನ ರಚಿಸಲಾಗಿದೆ ಎಂದು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸ್ವಾತಿ ತಿಳಿಸಿದರು. ಈ ವೇಳೆಯಲ್ಲಿ ಡಾಕ್ಟರ್ ಸ್ವಾತಿ, ಡಾಕ್ಟರ್ ಜಯರಾಮ್, ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್, ನಗರಸಭೆ ಸದಸ್ಯರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಕುಣಿಗಲ್ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಭೇಟಿ ನೀಡಿ ಆಸ್ಪತ್ರೆಯ ವಿವಿಧ ವಿಭಾಗಗಳನ್ನು ಪರಿಶೀಲಿಸಿದರು. ಕುಣಿಗಲ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೋವಿಡ್-19 ಲಸಿಕೆ ವಿತರಣಾ ಸಿದ್ಧತೆಯನ್ನ ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಪರಿಶೀಲನೆ ನಡೆಸಿದರು. ಈ ವೇಳೆ ಆಸ್ಪತ್ರೆಯ ವಿವಿಧ ವಿಭಾಗಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಲಸಿಕೆ ಸ್ವೀಕರಿಸಲು ಸಿದ್ಧರಾಗಿದ್ದ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳೊಂದಿಗೆ ಸಂವಾದ ನಡೆಸಿ ಧೈರ್ಯ ತುಂಬಿದರು. ಎಡಿಸಿ ಚನ್ನಬಸಪ್ಪ, ತಹಶೀಲ್ದಾರ್ ವಿಶ್ವನಾಥ್, ಡಿವೈಎಸ್ಪಿ ಜಗದೀಶ್, ತಾಲೂಕು ಆರೋಗ್ಯಾಧಿಕಾರಿ ಜಗದೀಶ್, ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಗಣೇಶ್ ಬಾಬು ಇತರರು ಇದ್ದರು. ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳು, ತಾಲೂಕಿನಲ್ಲಿ 1504 ಸಿಬ್ಬಂದಿಗಳಿಗೆ ಲಸಿಕೆ ನೀಡಲು ಸಿದ್ಧತೆ ನಡೆಸಲಾಗಿದ್ದು, ಮೊದಲು 100 ಮಂದಿಗೆ ಮಾತ್ರ ಲಸಿಕೆ ನೀಡಲಾಗುವುದು. 3 ದಿನಗಳ ನಂತರ ಲಸಿಕೆ ಕಾರ್ಯಕ್ರಮ ಮುಂದುವರಿಯಲಿದೆ. ಎರಡನೇ ಹಂತದಲ್ಲಿ ಪೌರ ಕಾರ್ಮಿಕರು, ಪೊಲೀಸ್ ಸಿಬ್ಬಂದಿ, ಕಂದಾಯ ಇಲಾಖೆ ಸಿಬ್ಬಂದಿ ಹಾಗೂ ಗ್ರಾಮೀಣಾಭಿವೃದ್ಧಿ ಸಿಬ್ಬಂದಿ ಲಸಿಕೆ ನೀಡಲು ಯೋಜಿಸಲಾಗಿದೆ. ಸಾರ್ವಜನಿಕರಿಗೆ ಸರ್ಕಾರದ ನಿರ್ಣಯ ಅನಂತರ ಲಸಿಕೆ ನೀಡಲಾಗುವುದು. ಲಸಿಕೆ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ಮಾಡುವವರಿಗೆ ಸೈಬರ್ ಕ್ರೈಂ ಅಪರಾಧಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲು ಎಸ್ಪಿ ಅವರಿಗೆ ಸೂಚನೆ ನೀಡಲಾಗುವುದು ಎಂದರು. ಸಾರ್ವಜನಿಕರಿಗೆ ಮೊದಲನೇ ಹಂತದಲ್ಲಿ ಇಲ್ಲ, ಈಗ ಈ ಮೊದಲನೇ ಹಂತದಲ್ಲಿ ಹೆಲ್ತ್ ಕೇರ್ ವರ್ಕರ್ಸ್ ಆದಮೇಲೆ ಫ್ರಂಟ್ ಲೈನ್ ವರ್ಕರ್ಸ್ ಅಂತ ಬರ್ತಾರೆ. ನಮ್ಮ ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು ಅಥವಾ ನಮ್ಮ ಪುರಸಭೆ ಪೌರ ಕಾರ್ಮಿಕರಾಗಿರ್ಬೋದು, ಅಂಥ ಗ್ರೂಪ್ ಡಿ ವರ್ಕರ್ಸು ಮತ್ತು ಈಗ ಕಂದಾಯ ಇಲಾಖೆ ನೌಕರಿಗೂ ಕೂಡ ಈಗ ನಾವು ಕೆಲಸ ಮಾಡಿರೋದ್ರಿಂದ ಕಂದಾಯ ಇಲಾಖೆ ನೌಕರನ್ನು ಪರಿಗಣಿಸಬೇಕು ಅಂತ ಹೇಳ್ಬಿಡುವ ಒಂದು ಪ್ರಸ್ತಾವನೆ ಇದೆ. ಅವು ಮತ್ತು ನಮ್ಮ RDPR ಇಲಾಖೆಯವ್ರದ್ದು ಕೂಡ ಒಂದು ಪ್ರಸ್ತಾವನೆ ಇದೆ. ಕಂದಾಯ ಇಲಾಖೆಯವ್ರದ್ದು ಈಗ ಸದ್ಯಕ್ಕೆ ಅನುಮೋದನೆ ಸಿಕ್ಕಿದೆ. RDPR ಇಲಾಖೆಯವರು ಕೂಡ ಅವರು ಕೂಡ ಮುಂದೆ ಈ ಹಿಂದೆ ಕೋವಿಡ್ ವಾರಿಯರ್ಸ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಅಂಥವ್ರಿಗೆ ಈ ಹಂತದಲ್ಲಿ ನಾವು ಮುಗಿಸ್ತೇವೆ. ತದನಂತರ ನಾವು ಜನರಲ್ ಪಬ್ಲಿಕ್ಗೆ ಕೊಡೋ ಬಗ್ಗೆ ನಮಗೆ ಸರ್ಕಾರದಿಂದ ನಿರ್ದೇಶನ ಬಂದ ಕೂಡಲೇ ನಾವು ಆರಂಭಿಸ್ತೇವೆ. ಮುಖ್ಯವಾದ ಗೊಂದಲ ಇಲ್ಲ. ಈಗ ನಮ್ಮ ಡಾಕ್ಟರ್ಸ್ಗಳೇ ಈಗ ಮುಂದೆ ಬಂದು ತಗೊಳ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ನಮ್ಮ DHO ಅವರು, ಡಿಸ್ಟಿಕ್ ಸರ್ಜನ್ ಅವರು, ಇಲ್ಲೂ ಕೂಡ THO ಅವರು ಈಗ ಮೊದಲನೇ ಹಂತದಲ್ಲಿ ಗ್ರೂಪ್ ಡಿಗಳಿಗೆ ಕೊಟ್ಟುಬಿಟ್ಟು ಇವ್ರದೇ ಮೊದಲನೇ ಹೆಸರಿದೆ. ಸೊ ಎಲ್ಲ ಮೆಡಿಕಲ್ ಆಫೀಸರ್ಸು ಕೂಡ ತಗೊಳ್ತಾ ಇದ್ದಾರೆ. ಎಲ್ಲ ವೈಜ್ಞಾನಿಗಳು ಇದನ್ನು ಭಾಳ ಪಾರದರ್ಶಕವಾಗಿ ಅದರ ಬಗ್ಗೆ ಪರಿಶೀಲನೆಯನ್ನು ಮಾಡಿ ರಿಲೀಸ್ ಮಾಡಿರುವಂಥದ್ದು. ಸೊ ಅದೇ ಆದ್ದರಿಂದ ಯಾವುದೇ ರೀತಿಯಾದ ನೆಗೆಟಿವ್ ಆಗಿ ಇದು ರಿಪೋರ್ಟ್ಸ್ನ ನೀವು ಅದನ್ನು ಹಂಚುವಂಥದ್ದು ಬೇಡ. ಆ ಥರ ಏನಾದರೂ ನಮಗೆ ಪ್ರಕ್ರಿಯೆಗಳೆಲ್ಲ ಗೊತ್ತಾಯಿತು ಅಂತ ಹೇಳಿದ್ರೆ ನಾವು ಆ ಸಂಬಂಧಪಟ್ಟವ್ರು ಯಾಕೆ ಇದನ್ನು ತಪ್ಪು ಮಾಹಿತಿ ಇದು ಮಾಡ್ತಾ ಇದ್ದಾರೆ, ಜಾಲತಾಣಗಳು ಇದು ಮಾಡ್ತಾ ಇರ್ತವೆ, ಸ್ವಲ್ಪ ಸೈಬರ್ ಕ್ರೈಮ್ ಅವ್ರಿಗೆ ಎಸ್ ಪಿ ಅವ್ರಿಗೆ ನಾನು ನಿರ್ದೇಶನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.